ಯಾರಾಗಲಿದ್ದಾರೆ ಶಿರಾ ನಗರಸಭೆಯ ಹಂಟರ್? ಸದಸ್ಯರ ಪೈಕಿ ನಗರಸಭೆ ಅಧ್ಯಕ್ಷಗಿರಿ ಸಿಗೋದು ಯಾರಿಗೆ? ಮತ್ತೊಂದು ವಾರ್ಡ್ಗಳ ಸದಸ್ಯರಲ್ಲಿ ಜನ ಕೈಹಿಡಿಯುವುದು ಯಾರಿಗೆ? ಗೆಲುವು ಯಾರಿಗೆ? ನಮಸ್ಕಾರ ವೀಕ್ಷಕರೇ, ಶಿರಾ ನಗರಸಭೆ ಪಂಟರ್ ಯಾರಾಗಬೇಕು ನೀವೇ ಹೇಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಎಸ್, ಈಗ ಶಿರಾ ನಗರಸಭೆ ಮತ್ತು ಹಾಗೆ ಪುರಸಭೆ ಇನ್ನು ಹಾಗೆ ಪಟ್ಟಣ ಪಂಚಾಯಿತಿ ಎಲ್ಲವುದನ್ನು ಸಹ ಒಂದು ರೀತಿಯಲ್ಲಿ ಅನೌನ್ಸ್ ಮಾಡಿಬಿಟ್ಟಾಗಿದೆ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿಯನ್ನು. ಎಸ್, ಹಾಗೆ ಈಗ ನಾವು ಮಧುಕಿರಿಯ ಒಂದು ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಯಾರೆಲ್ಲ ಆಕಾಂಕ್ಷಿತರಾಗಬೇಕು ಅನ್ನುವಂಥದ್ದನ್ನ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಿಮ್ಮ ಮುಂದೆ ಪ್ರದರ್ಶಿಸಿಕ್ಕಿದ್ವಿ. ಎಸ್, ಈಗ ಅದೇ ರೀತಿ ಶಿರಾ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಯಾರಾಗಬೇಕು ಅನ್ನುವಂತಹ ಒತ್ತಾಯ, ಜನರ ಅಭಿಲಾಷೆ ಏನು ಅನ್ನುವಂಥದ್ದನ್ನ ಇಂದು ನಿಮ್ಮ ಮುಂದೆ ಇಡಲಿಕ್ಕೆ ಬರ್ತಾ ಇದ್ವಿ. ಎಸ್, ಶಿರಾ ನಗರಸಭೆ ಹೇಳೋದಾದ್ರೆ ಪ್ರತಿ ಬಾರಿಯೂ ಸಹ ಈ ಒಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಏರುಪೇರುಗಳಾಗ್ತಾನೆ ಇರುತ್ತೆ. ಕಳೆದ ಬಾರಿ ನೋಡೋದಾದ್ರೆ ಅಲ್ಲಿ ಅವಿರೋಧವಾಗಿ ಯಾರು, ಪೂಜಾ ಪೆದ್ರಾಜು ಅನ್ನುವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಎಸ್, ಅಂದ್ರೆ ಒಟ್ಟು ಇಲ್ಲಿ 31 ಸದಸ್ಯರಿರುವಂತಹ 31 ಸದಸ್ಯರ ಬಲದ ನಗರಸಭೆಯಲ್ಲಿ ಯಾವ ರೀತಿಯಾಗೆಲ್ಲ ಕಾಮಗಾರಿ ಇತ್ತೀಚೆಗೆ ನಡೀತಾ ಇದೆ ಅಂತ ಹೇಳೋದಾದ್ರೆ, ಮುಂದಿನ ದಿನ ಮಧುಗಿರಿಯನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಇನ್ಯಾವುದು ನಗರಸಭೆ ಒಂದು ರೀತಿಯಲ್ಲಿ ಜಿಲ್ಲೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಾದ್ರೆ ಅದರಲ್ಲಿ ಶಿರಾ ಕೂಡ ಒಂದು ಅಂತಾನೆ ಹೇಳ್ಬೋದು. ಎಸ್, ಹಾಗಾದ್ರೆ ಈ ನಗರಸಭೆಯಲ್ಲಿ ಈಗಿರುವಂತಹ ಒಟ್ಟು 19 ಕಾಂಗ್ರೆಸ್, 11 JDS ಮತ್ತೆ ಹಾಗೆ ಒಂದು ಪಕ್ಷೇತ್ರ. ಎಸ್, ಈ ಒಟ್ಟು 31 ಸದಸ್ಯರಲ್ಲಿ ಯಾರು ಅಧ್ಯಕ್ಷಗಿರಿಯನ್ನ ಅಲಂಕರಿಸಬೇಕು, ಯಾರಿಗೆ ಉಪಾಧ್ಯಕ್ಷಗಿರಿಯನ್ನ ಕೊಟ್ರೆ ಒಂದು ರೀತಿಯಲ್ಲಿ ಈ ಒಂದು ಆಡಳಿತಾರೂಢ ನಗರಸಭೆ ಶಿರಾ ನಗರಸಭೆಯನ್ನ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾರೆ, ಅದಕ್ಕೆ ಯಾರು ಅರ್ಹರು ಅನ್ನುವಂಥದ್ದನ್ನ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ವಿ. ಎಸ್, ಇದನ್ನೆಲ್ಲ ನೋಡೋದಾದ್ರೆ ಶಿರಾ ನಗರಸಭೆಯಲ್ಲಿ ಈ ಬಾರಿ ಪೈಪೋಟಿಯಲ್ಲಿರುವವರು ಇವರೊಬ್ಬರೇನಾ ಅನ್ನುವಂಥದ್ದು ಎಲ್ಲರೂ ಸಹ ಗಮನಿಸಬೇಕಾಗುತ್ತೆ. ಎಸ್, ಯಾಕೆಂದ್ರೆ ಜನರ ಆ ನಗರಸಭೆ ಅಂದ್ರೆ ಶಿರಾ ನಗರದಲ್ಲಿ ಎಲ್ಲಾ ಜನರ ಒಂದು ಮನದಾಳದ ಮಾತುಗಳನ್ನ, ಅವರ ಅಭಿಪ್ರಾಯವನ್ನ ಇಡೀ ಶಿರಾ ನಗರದ ಒಂದು ಮೂಲೆ ಮೂಲೆಗಳನ್ನು ನಾವು ಸಂಚರಿಸಿ ಸಾಕಷ್ಟು ಸಂಗ್ರಹ ಮಾಡಿದ್ರೆ ಅದರಲ್ಲಿ ಹೆಚ್ಚಿನದಾಗಿ ಕೇಳಿ ಬಂದಿರುವಂಥದ್ದು ಒಬ್ಬರ ಹೆಸರು ಮಾತ್ರ. ಎಸ್, ಹಾಗಾದ್ರೆ ಇವರು ಅಲ್ಲಿನ ಜನರಿಗೆ ಅಷ್ಟು ಅಚ್ಚುಮೆಚ್ಚ, ಹಾಗಾದ್ರೆ ಇವರನ್ನ ಹೊರತುಪಡಿಸಿ ಮಿಕ್ಕ ಇನ್ನು ಯಾರೆಲ್ಲ ಸದಸ್ಯರಿದ್ದಾರೆ ಬನ್ನಿ, ಇದೇ ಇವತ್ತಿನ ವಿಶೇಷ ನಗರಸಭೆ ಪಂಟರ್. ಯಾರಾಗಬೇಕು ನೀವೇ ಹೇಳಿ. ಯಾರಾಗಲಿದ್ದಾರೆ ಶಿರಾ ನಗರಸಭೆಯ ಪಂಟರ್? ವಾರ್ಡ್ಗಳ ಸದಸ್ಯರ ಪೈಕಿ ನಗರಸಭೆ ಅಧ್ಯಕ್ಷಗಿರಿ ಸಿಗೋದು ಯಾರಿಗೆ? ವಾರ್ಡ್ಗಳ ಸದಸ್ಯರಲ್ಲಿ ಜನ ಕೈಹಿಡಿಯುವುದು ಯಾರಿಗೆ? ಗೆಲುವು ಯಾರಿಗೆ? ಜಯಚಂದ್ರ ಬಲವು ಯಾರ ಮೇಲೆ, ಜನರ ಅಭಿಪ್ರಾಯ ಏನು ಕೇಳೋಣ. ಈ ಸತಿ ಶಿರಾ ನಗರಸಭೆ ಅಧ್ಯಕ್ಷ ಚುನಾವಣೆ ನಡೀತಾ ಇದೆ, ಹೌದು, ಯಾರು ಈ ಸತಿ ಅಧ್ಯಕ್ಷ ಆಗ್ತಾರೆ? ನಾನು ನಮ್ಮ ಇಷ್ಟ ಏನಂದರೆ ಜೀಶಾನ್ ಮಹಮೂದ್ ಅವರು, ಜೀಶಾನ್ ಮಹಮೂದ್ ಅವ್ರಿಗೆ ಮಾಡಬೇಕಂತ. ಯಾಕಂದರೆ ಅವರು ಸೀನಿಯರ್ ಆಗಿದ್ದಾರೆ, ಎರಡನೇ ಬಾರಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರು ಸೀನಿಯರ್ ಆಗಿದ್ದಾರೆ, ಅವರ ಅಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ಗೋಸ್ಕರ ಭಾಳ ಅವರು ದುಡ್ದಿದ್ದಾರೆ, ಭಾಳ ದುಡ್ದಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು, ಭಾಳ ದುಡ್ದಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಸುಡಾ ಅಧ್ಯಕ್ಷರಾಗಿದ್ದರು, ನಗರಸಭೆ ಪುರಸಭೆ ಮಾಜಿ ಅಧ್ಯಕ್ಷರಾಗಿದ್ದರು. ಅದಕ್ಕೋಸ್ಕರ ಅವರು ಭಾಳ ದುಡ್ದಿದ್ದಕ್ಕೆ ಕಾಂಗ್ರೆಸ್ದಲ್ಲಿ ಅವರು ಹಿರಿಯರಾಗಿ ಇದ್ದಾರೆ. ಅವ್ರ ಮಗ ಎರಡನೇ ಬಾರಿಗೆ ಗೆಲುವು ಸಾಧಿಸಿದ್ದಾರೆ, ಅವ್ರ ತಮ್ಮನೂ ಸದಸ್ಯರಾಗಿದ್ದಾರೆ. ಅದೇ ಅವರು ಮೂಲ ಕಾಂಗ್ರೆಸ್ದವರಾಗಿದ್ದಾರೆ, ಅದರಿಂದ ಅವರಿಗೆ ಮಾಡಬೇಕು ಅಂತ ನಮ್ಮ ಇಚ್ಛೆ. ಸರ್, ಈ ಸರಿ ಜೀಶಾನ್ ಮಹಮೂದ್ ಆಗ್ಬೇಕಂತ, ಯಾಕಂದರೆ ಅವರಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಆಫ್ಟರ್ ಅವರು ರಿಟೈರ್ಡ್ ಮೇಲೆ, ಡೆತ್ ಆದಮೇಲೆ ಅವ್ರ ಸೀನಿಯರ್
ಏರಿಯಾದಲ್ಲಿ ಅವ್ರು ಸೀನಿಯರ್ ಆಗಿದ್ದಾರೆ, ಅದಕ್ಕೆ ನಮ್ಮ ಯಾಕೆ ಅವ್ರೇ ಆಗಬೇಕು ಅಂತ. ನಮ್ಮ ಆಸೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಆಗಬೇಕಂತ. ನಮಗೇನಂದ್ರೆ ನಮಗೆ ಇದು ಜನಸೇವೆ ಮಾಡ್ಬೇಕಂದ್ರೆ ಒಂದು ಅನುಕೂಲ ಬಡವ್ರಿಗೆ ಇರಬೇಕು. ಅಂಥದ್ದು ಒಬ್ರು ಯಾರನ್ನ ಒಬ್ರು ಇದ್ರೆ ನಮಗೊಂದು ಹಂಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಒಂದು ಸೇವೆ ಆಗಬೇಕು, ಏನಾದರೂ ಒಂದು ಹೇಳಿದ್ರೆ ಒಂದು ಮಾತಾಡಿದ್ರೆ ಏನಾದರೂ ಒಂದು ನಮಗೆ ಅನುಕೂಲ ಆಗಬೇಕು. ಆ ಥರ ಒಂದು ಅಧ್ಯಕ್ಷರು ಆದರೆ ನಮಗೆ ಒಳ್ಳೇದು. ಝೀಶಾನ್ ಮೊಹಮ್ಮದ್ ಅವರು ಆದರೆ ಒಳ್ಳೇದು, ಯಾಕಂದರೆ ಅವ್ರಿಗೆ ನಾಲೆಡ್ಜ್ ಇದೆ, ಕಾಂಗ್ರೆಸಲ್ಲಿ ತಿಳುವಳಿಕೆ ಇದೆ, ಅವ್ರು ಏನು ಬೇಕಾದರೂ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಅಂದರೆ ಒಬ್ಬನಿಗೆ ತಿಳುವಳಿಕೆ ಇರೋನಿಗೆ ಸೀಟ್ ಕೊಟ್ಟರೆ ಒಳ್ಳೇದು, ಒಬ್ಬ ಗೊತ್ತಿರೋನಿಗೆ ಸೀಟ್ ಕೊಟ್ಟರೆ ಒಳ್ಳೇದು. ಯಾಕಂದರೆ ಅಭಿವೃದ್ಧಿ ಕಾಮಗಾರಿ ಏನೂ ಆಗಿಲ್ಲ, ಅವ್ರು ಬಂದರೆ ನಮಗಂತೂ ಧೈರ್ಯ ಇದೆ, ಏನಾದರೂ ಮಾಡ್ತಾರೆ ಒಂದು ಒಳ್ಳೇದಾಗತ್ತೆ ಜನರಿಗೆ ಅಂತ. 4 ಜನಕ್ಕೆ ಒಳ್ಳೇದಾದರೆ ನಮಗೂ ಒಳ್ಳೇದಾದಂಗೆ ಅವ್ರು ಅಭಿವೃದ್ಧಿ ಕಾಮಗಾರಿ ಕೆಲಸಗಳು ಎಲ್ಲ ಮಾಡಿಕೊಡ್ತಾರೆ. ಯಾರು ಶಿರಾ ನಗರಸಭೆ ಅಧ್ಯಕ್ಷ ಆಗಬೇಕು ಅಂತ? ಝೀಶಾನ್ ಆಗಬೇಕು ಅಂತ. ಯಾಕೆ? ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋರು ವಾರ್ಡ್ನಾಗೆ ಒಳ್ಳೆ ಹೆಸರೈತೆ, ಅದಕ್ಕೋಸ್ಕರ ಝೀಶಾನ್ ಮಾಡಬೇಕು. ಆ ಥರ ಕೆಲಸ ಯಾರೂ ಮಾಡಿಲ್ಲ. ವಾರ್ಡ್ಗಳಿಗೆ ಒಳ್ಳೆ ಕೆಲಸ ಮಾಡೋಣ, ಎಲ್ ಸಾರಿಗೆ ಗೆಲ್ಲವನೇ ಅವನು, ಒಳ್ಳೆ ಕೆಲಸ ಮಾಡೋಣ, ಅದಕ್ಕೆ ಅವ್ರಿಗೆ ಆರಿಸ್ಬೇಕು ಅಂತ. ಕೊರೋನಾ ಟೈಮಲ್ಲೆಲ್ಲ ಯಾರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅಂತ? ಅಷ್ಟಿದ್ದಿಲ್ಲ, ಅವರೇ ಹೆಲ್ಪ್ ಮಾಡಿದ್ರು ಜಾಸ್ತಿ ಅವರು. ಈಗ ಅವ್ರು ಬಿಟ್ಟರೆ ಇನ್ನು ಬೇರೆ ಯಾರು ಬೇಡ ಅಂತ ಇವರೇ ಹಾಕ್ಬೇಕು, ಅವರೇ ಹಾಕ್ಬೇಕಂತ ಹೇಳಿ ಝೀಶಾನ್ ಅಂತ. ಸರ್, ಈ ಕೌನ್ಸಿಲರ್ಗಳು ಮಸ್ತಾಗಿದ್ದಾರೆ, ನಾನಾಗಬೇಕು, ನಾನಾಗಬೇಕು, ಇವ್ರಾಗಬೇಕು ಅಂತ ಹೇಳ್ತಾ ಇರ್ತಾರೆ. ಎಲ್ಲರೂ ಆದರೆ ಸಾಧ್ಯ ಇಲ್ಲ, ಕೆಲಸ ಮಾಡಬೇಕು ಕೆಲಸ. ಎಲ್ಲರಿಗೂ ಯುವಕರು ಕೆಲಸ ಮಾಡಿಕೊಡ್ಬೇಕು, ಇದ್ರಾಗೆ ಜಾತಿ ಭೇದ ಮಾಡಬಾರ್ದು. ಆ ಥರ ಯುವಕರು ಬೇಕು, ಯುವಕರಿಗೆ ಕೆಲಸ ಇದು ಮಾಡಿದರೆ ಯುವಕರಿಗೆ ಯಾರು ಜೊತೆಗೆ ತಗೊಂಡು ಹೋಗ್ತಾರೆ ಅವ್ರ ಕೆಲಸ ಪರವಾಗಿರಬೇಕು. ಇವಾಗ ದೀಶಾನ ಕೆಲಸ ಮಾಡ್ತಾಯಿದ್ದಾರೆ, ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾಯಿರೋದು ಇನ್ನೂ ಎಷ್ಟು ಮಾಡ್ತಾಯಿದ್ದಾರೆ ಅಂದರೆ ಅಧ್ಯಕ್ಷರಾದರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರಂತ ನಂಬಿಕೆ ಇದೆ. ಅದಕ್ಕೆ ದೀಶಾನ ಆದರೆ ಪೆರ್ವಣ ಮಕ್ಕಳು ಆದರೆ ನಮಗೆ ಧೈರ್ಯ ಇರುತ್ತೆ. ಇವಾಗ ಕೌನ್ಸಿಲರ್ ಆಗಿ ಒಂದು ವಾರ್ಡ್ ಅವ್ರು ಎರಡು ವಾರ್ಡ್ನ ಕೌನ್ಸಿಲರ್ ಇಬ್ಬರು ಮಕ್ಕಳು ತಂಡ ತಮ್ಮಗಳು ಅವ್ರು ಒಂದು ವಾರ್ಡಲ್ಲಿ ಅಂತ ನೋಡ್ತಾ ಇಲ್ಲ, ಈ 31 ವಾರ್ಡಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆ ಥರ ಧೈರ್ಯ ಐತೆ. ಅವ್ರಾದರೆ ಪರವಾಗಿಲ್ಲ, ಕೆಲಸ ಮಾಡ್ತಾರೆ, ಎಲ್ಲರಿಗೂ ಜೊತೆಗೆ ತಗೊಂಡೋಗ್ತಾರೆ. ಜೊತೆ ಸರ್, ಈ ಆಫೀಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಮನೆ ಮುಂದೆ ಎಲ್ಲ ಪಿಂಚಿನ. ಇವಾಗ ಇದಕ್ಕೆ ಪೋಸ್ಟ್ ಆಫೀಸ್ಗೆ ಹೋಗಿ ಪಿಂಚಿನ್ ಬಿಡಿಸ್ಕೊಂಬರೋ, ಅವ್ರ ಆಫೀಸಿಗೆ ಬಂದರೆ ಪಿಂಚಿನ ದುಡ್ಡು ಅಲ್ಲೇ ಕೊಡ್ತಾರೆ. ಪಾನ್ ಕಾರ್ಡ್ ಎಲ್ಲ ಮಾಡ್ಕೊಡ್ತಾರೆ, ಐಡೆಂಟಿ ಕಾರ್ಡು, ಆಧಾರ್ ಕಾರ್ಡು, ನಿಮಗೆ ಎಲ್ಲ ಸೌಲಭ್ಯ ಇಲ್ಲೇ ಐತೆ. ನೀವು ತಾಲೂಕು ಆಫೀಸ್ನಾಗ ಹೋಗಿ ಸೈನ್ ಹಾಕ್ಸ್ಕೊಂಬರೋದು ಅವಶ್ಯಕತೆ ಇಲ್ಲ. ಮುನ್ಸಿಪಲಲ್ಲಿ ಹೋಗ್ಬೇಕು ಅಂತ ಇಲ್ಲ. ಇಲ್ಲಿಂದ ಆಟೋಗೆ ಹೋಗ್ಬೇಕಂದ್ರೆ ತಾಲೂಕು ಆಫೀಸಿಗೆ 100 rupees ಆಟೋಗೆ ತಂತಾರೆ, ಇಲ್ಲ ಸಿ ಬರ್ಬೇಕಾದ್ರೆ 100 rupees ತಂತಾರೆ. ಅದೇ ಬಡವ್ರ ಬಗ್ಗೆ ಸೌಲಭ್ಯ ಇಲ್ಲ ಆಗ್ತೈತೆ ದೀಶಾನ ಆಫೀಸಲ್ಲಿ. ಆ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರಿಗೆ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಹಂಗೆ ಮಾಡಿ ಅಂತ ಹೇಳಿ ನಮ್ಮ ಪರವಾಗಿ ನಾವು ದೀಶಾನ ಚಾಯ್ಸ್ ಮಾಡ್ತಾಯಿದ್ದೀವಿ, ಯುವಕರ ಪರವಾಗಿ ಚಾಯ್ಸ್ ಮಾಡ್ತಾರೆ. ಈ ಸರಿ ನಗರಸಭೆ ಅಧ್ಯಕ್ಷರು ಝೀಶಾನ್ ಅವರು ಆದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ಅವರು ಈ ಸರಿ ಹಲವಾರು ಯೋಜನೆಗಳು ಮಾಡಿದ್ದಾರೆ, ಕೆಲಸಗಳನ್ನು ಅವ್ರ ವಾರ್ಡಿಗೆ ತಕ್ಕಂತೆ ಕೆಲಸ ಮಾಡಿದ್ದಾರೆ. ಈಗ ನಗರಸಭೆಗೂ ನಿಂತ್ಕೊಂಡು ನಮ್ಮ ಶಿರಾ ನಗರಕ್ಕೆ ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಮ್ಮ ಅನುಭವ. ಅದಕ್ಕೆ ಝೀಶಾನ್ ಅವರು ಈ ಸತಿ ನಿಂತ್ಕೊಂಡು ಅಧ್ಯಕ್ಷ ಆಗಿ ಕೆಲಸ ಮಾಡಬೇಕು ಅಂತ. ಮಾಡ್ತಾರೆ, 100% ಮಾಡ್ತಾರೆ, ನಮಗೆ ನಂಬಿಕೆ ಇದೆ. ಅವ್ರ ವಾರ್ಡ್ಗೇನೆ ಕೊರತೆ ಇಲ್ದಂಗೆ ನೋಡ್ಕೊಂಡಿರೋರು ನಮ್ಮ ನಗರಸಭೆಗೂ ನೋಡ್ತಾರೆ ಅಂತ ನಮ್ಗೆ ಅನುಭವ ಇದೆ ಅವ್ರ ಮೇಲೆ. ಇದ್ದಾರೆ 20-30 ಜನ ಇದ್ದಾರೆ, ಅದರಲ್ಲಿ ನಮ್ಮ ಜಯಚಂದ್ರ ಸಾಹೇಬ್ರು ಇದ್ದಾರೆ. ಅವ್ರು ಏನು ಒಪಿನಿಯನ್ ಕೊಡ್ತಾರೋ ಅದರಲ್ಲಿ ಅವ್ರು ಗೆಲ್ತಾರೆ. ನೋಡೋಣ. ಈಗಿರೋ ಸದಸ್ಯರಲ್ಲಿ ಯಾರನ್ನ ಅಧ್ಯಕ್ಷ ಮಾಡಿದ್ರೆ ನಮ್ಮ ಪೇರೆ ಸಾಬು ಅವರು 30-40 ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಅವರು ಏನೋ ಕಾರಣಾಂತರ ತೀರ್ಕೊಂಡಿದ್ದಾರೆ. ಇವಾಗ ಅವ್ರ ಮಕ್ಕಳಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಇದನ್ನು ಮಾಡಿದ್ದಾರೆ ಅಂತಾರೆ. ನಮಗೆ ಅಧ್ಯಕ್ಷರಾಗಿ ಬರಬೇಕು ಅಂತ ನಮ್ಮ ಇದು. ಸರ್, ನಗರಸಭೆಯಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಜಯಶಂಕರ್ ಸಾಹೇಬರು ಏನಿದ್ದಾರೋ ಅವರೆಲ್ಲ ಕಡೆಯಿಂದ ಒಳ್ಳೊಳ್ಳೆ ಸಭೆಗಳಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಸಾಹೇಬರು ಇದ್ದಾರೆ, ಅವ್ರ ಸಾಹೇಬರು ಏನು ಮಾಡ್ಕೊಂಡ್ಬಿಟ್ರು ಒಂದು 35-40 ವರ್ಷದಿಂದ 35-40 ವರ್ಷದಿಂದ ಏನು ಮಾಡ್ತಿದ್ದಾರೆ ಅವರು, ಅವರು ತಂದೆ ಏನು ಮಾಡ್ತಿದ್ರು, ಅವರೆಲ್ಲ ಮಾಡ್ಕೊಂಡ್ಕೊಡ್ತಾರೆ. ಅವರು ಎಲ್ಲ ಕರೆಯ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಕರೆಗಳು, ಪ್ರತಿಯೊಂದು ಕರೆಗಳು ಮಾಡ್ಕೊಂಡ್ಕೊಟ್ಟಿದ್ದಾರೆ. ಅವರು ಏನು ಬಿಟ್ಟರು, ಏನು ಮಾಡಿರು, ಎಲ್ಲ ಒಳ್ಳೆ ಸಭೆಗಳು ಮಾಡ್ಕೊಂಡ್ಕೊಟ್ಟಿದ್ದಾರೆ. ಅವರು ಏನಪ್ಪ ಅಂದರೆ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡ್ಕೊಟ್ಬಿಟ್ಟು ಒಳ್ಳೊಳ್ಳೆ ವ್ಯಕ್ತಿ
ಅಧಿಕಾರಿಗಳಿಗೂ ಒಳ್ಳೊಳ್ಳೆ ನಮ್ಮ ಇರೋ ಜನಗಳಿಗೂ ಎಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಅವ್ರಿಗಿಂತ ಆಂಬುಲೆನ್ಸ್ ಬರೇ ಬಿಟ್ಟಿದ್ದಾರೆ. ಅವರು ಎಲ್ಲ ಒಳ್ಳೆ ಕಾರ್ಯಗಳು ಮಾಡ್ಕೊಂಡು ನಮ್ಗೆ ಏನಪ್ಪ ಅಂದರೆ ಅವರೇ ಬರಬೇಕು ಅಂತ ಸರ್. ನಮ್ಗೆ ಇಲ್ಲಿರೋದು ಯಾರು ನಮ್ಮ ಇವರು ಪೆರೇಸಬ್ರು ಇದರ ಮಗ ಇದಾರಲ್ಲ ಸಲ್ಮಾನ್ ಬುರಾನ್ ಅಂತ, ಬುರಾನ್ ಅವರ ನಮಗೆಲ್ಲ ಮಾಡ್ಕೊಂಡ್ಬಿಡ್ಬೇಕು. ಅವ್ರು ಬಂದು ಅವರೆಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ, ಒಳ್ಳೆ ಜನಸೇವೆ ಮಾಡಿದ್ದಾರೆ, ಅವರೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀರಿ ಸರ್. ಒಟ್ಟು ಅವ್ರು ಬಂದರೆ ನಮ್ಗೆ ಒಳ್ಳೇದು ಅಂತ ನಾವು ಹೇಳೋದು ಇದರಲ್ಲಿ ಒಂದು. ಈಗ 25-30 ಜನ ಇವಾಗ ಸರ್, 25-30 ಜನ ಇದಾರೆ ಸ್ಥಾನದಲ್ಲಿ, ಸದಸ್ಯರು ಇದಾರೆ, ಇರಲ್ಲ ಅಂತ ನಾವು ಹೇಳ್ತಿಲ್ಲ. ಏನಪ್ಪ ಅಂದ್ರೆ ಇವ್ರು ಬಂದ್ರೆ ಇನ್ನೂ ಒಳ್ಳೇದಲ್ಲ ನಮ್ಗೆ, ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಿದ್ರೆ ಒಳ್ಳೊಳ್ಳೆ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತಿರೋ ಇವರು. ಅವಾಗಿಂದ ಅವ್ರ ತಂದೆ ಹೋದ್ರು ಇವ್ರು ಚೆನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ, ಅವ್ರ ತಂದೆ ಹೋದ್ರು ಈಗ ಅವ್ರು ಮಾಡ್ತಾ ಇದಾರೆ, ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ರೆ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ಕೊಂಡ್ಬಿಡ್ತಾರೆ ನಮ್ಗೆ, ಅವ್ರು ಬಂದ್ರೆ ಇನ್ನೂ ಒಳ್ಳೇದು ಸರ್ ನಮ್ಗೆ. ಅದ ಕಾರಣದಿಂದ ನಾವು ಹೇಳ್ತಿರೋದು ನಾವು. ಈಗ ಜಯಚಂದ್ರ ಸಾಹೇಬ್ರು ಯಾರು ಹೇಳ್ತಾರೋ ಅವರೇ ವಿನ್ ಆಗೋದು ಅಂತ ಸರ್. ಜಯಚಂದ್ರ ಹೇಳ್ತಾರೆ ವಿನ್ ಆಗುತ್ತಾರೆ ಅಂತ ಸರ್, ಅವ್ರು ಹೇಳ್ದಂಗೆ ಹೇಳ್ತಿರೋದು ನಾನು. ಜಯಚಂದ್ರ ಅವರು ಹೇಳ್ತಿರೋದು ಒಳ್ಳೇರು ಬಂದ್ರೆ ಒಳ್ಳೇದು ಅಂತ, ನಮ್ಗೆ ಒಳ್ಳೇದೆ ಸರ್ ಅವರು. ಅವ್ರು ಬಂದ್ರೆ ಇನ್ನ ಅವ್ರು ಬಂದ್ರೆ ಒಳ್ಳೇದು, ನಮ್ಗೆ ಒಳ್ಳೇದೆ. ಎಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ಕೊಂಡಿದ್ದಾರೆ, ಅವ್ರು ಬಂದ್ರೆ ಈಗ ಅವ್ರ ಅಪ್ಪ ಮುಂದಿರ್ಕೊಂಡು ಮಾಡಿದ್ದಾರೆ, ಇವರು ಬಂದ್ರೆ ಒಳ್ಳೇದು ನಮಗೆ. ಅವ್ರ ಮಕ್ಕಳು ಹೆಂಗೆ ಮಾಡ್ತಾರೆ ಅಂದರೆ ಮೂರರ ಮಕ್ಕಳು ಮೂರು ಇದ್ದಾರೆ, ಅವರು ಚೆನ್ನಾಗಿ ಒಳ್ಳೊಳ್ಳೆ ಸಭೆಗಳು ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಎಲ್ಲ ಆಂಬುಲೆನ್ಸ್ ಎಲ್ಲ ಬಿಟ್ಟು ಒಳ್ಳೊಳ್ಳೆ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡ್ತಾರೆ, ಅವ್ರು ಬಂದರೆ ನಮಗೆ ಒಳ್ಳೇದು ಸರ್. ಶಿರಾದಾಗ ಪ್ಯಾರಾಸಾಬ್ರು 40 ವರ್ಷದಿಂದ ಮಾಡಿದ್ದಾರೆ, ಅವ್ರ ಮಕ್ಕಳಾದರೆ ಒಳ್ಳೆಯದು, ಜೀಶಾನಣ್ಣ ತಪ್ಪಿರಿ ಬುರಾನಣ್ಣ ಆದರೆ ಒಳ್ಳೆಯದು. ಯಾಕೆಂದರೆ ಅವರು ಆಂಬುಲೆನ್ಸ್ ಬಿಟ್ಟಿದ್ದಾರೆ, ಬಡವರು ಬಗರಿಗೆ ಅನುಕೂಲ ಆಗುತ್ತೆ. ಯಾವ ಥರ ಆಂಬುಲೆನ್ಸು ಅಂದರೆ ಅವರು ಇಲ್ಲಿಂದ ಅಷ್ಟು ಬೆಂಗಳೂರಿಗೆ ಕರ್ಕೊಂಡೋದ್ರು 1 ರೂಪಾಯಿ ಏನು ಡೀಸೆಲ್ ಹಾಕ್ಸಲ್ಲ, ಹತ್ತೋದಿಲ್ಲ, ಫುಲ್ ಫ್ರೀ. ಬಡವ್ರಿಗೆ ಅನುಕೂಲ, ಈ ಲೋಕಲಾಗಿ ಹಳ್ಳಿಗಳಾಗೂ ಕಳಿಸ್ತಾರೆ ಅವರು, ಏನು ಸಿಟಿಗೆ ಅಂತ ಅಲ್ಲ, ಹಳ್ಳಿಗಳಿಗೂ ಕಳಿಸ್ತಾರೆ. ಸಖತ್ ಅನುಕೂಲ ಇದೆ, ಅವ್ರು ಬಂದರೆ ಇನ್ನೂ ಒಳ್ಳೆಯದು ಅನ್ನಿಸ್ತಾ ನಮ್ಮ ಅಭಿಪ್ರಾಯ. ಯಾಕೆಂದರೆ ಅವ್ರ ತಂದೆಯವರು ಒಂದು ಸುಮಾರು 40 ವರ್ಷದಿಂದ ಕಾಂಗ್ರೆಸ್ಸಲ್ಲೇ ಇದ್ದಾರೆ, ಯಾಕೆಂದರೆ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅವರು ನಗರಸಭೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದರಿಂದ ಇವರು ಮಕ್ಕಳು ಇನ್ನೂ ಚೆನ್ನಾಗಿ ಸೌಲಭ್ಯ ಮಾಡ್ತಾ ಇದ್ದಾರೆ ಬಡವರ ಬಗ್ಗೆ, ಅದರಿಂದ ಇವ್ರು ಬಂದರೆ ಇನ್ನೂ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಸರಿ, ಇನ್ನು BJP JDS ಇಂದನೂ ಹಲವಾರು ಜನ ಗೆಲ್ತಾರೆ ಅನ್ನುವಂಥ ಇದಿದೆ. BJP JDS ಇಂದ ಗೆಲ್ತಾರೆ ಅಂದರೆ ಆದ್ರೂ ಕಾಂಗ್ರೆಸ್ ಇಲ್ಲಿ ಗಟ್ಟಿಯಾಗಿ ನಿಂತಿದೆ ಅಂತ ಹೇಳ್ಬೋದು. ಯಾಕೆಂದರೆ ಜಯಚಂದ್ರ ಸಾಹೇಬ್ರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಶಿರಾ ತಾಲೂಕಿನಲ್ಲಿ ಅವರು ಒಳ್ಳೆ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ ಜಯಚಂದ್ರ ಸಾಹೇಬ್ರು. ಅದರಿಂದ ನಮಗೆ ಕಾಂಗ್ರೆಸ್ ಮೇಲೆ ನಂಬಿಕೆ ಇದೆ. ನಮಗೆ ಅವೆಲ್ಲ ಗೊತ್ತಿಲ್ಲ ಅಣ್ಣ, ಯಾರಾದರೂ ಆಗಲಿ ಕಾಂಗ್ರೆಸ್ ಆದರೆ ಇನ್ನು ಒಳ್ಳೆಯದು, ಹೆಣ್ಮಕ್ಳಿಗೆ ಒಳ್ಳೆಯದು. ಅವರು ಸ್ವಲ್ಪ ಸಹಾಯ ಮಾಡ್ತಾವ್ರೆ ಹೆಣ್ಮಕ್ಳಿಗೆ, ಬಡವ್ರ ಬಗ್ರಿಗೆ. ಅವ್ರು ಬಂದರೆ ಇನ್ನು ಒಳ್ಳೆಯದು. ಈಗ ನಗರಸಭೆಯಲ್ಲಿ ಯಾರಿಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತವ್ರು ಬೇಕಾ, ಯಾರು ಬೇಕು ಅಂತ ಅಧ್ಯಕ್ಷರಿಗೆ, ಅಧ್ಯಕ್ಷ ಎಂಥವ್ರು ಆಗಬೇಕು ಅಂತ ನಗರಸಭೆ ಅಧ್ಯಕ್ಷ? ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋರಿದ್ರೆ ಒಳ್ಳೆಯದು. ಸರ್, ನಗರಸಭೆ ಉಪಾಧ್ಯಕ್ಷರು ಅಧ್ಯಕ್ಷರು ಯಾರಾದರೂ ಸರ್, ಅರ್ಹತೆ ಇರೋರು ಯಾರು ಬೇಕಾದರೂ ಆಗ್ಬೋದು ಸರ್. ಅದೇ ಯಾರಿಗೆ ಅರ್ಹತೆ ಇದೆ ಅಧ್ಯಕ್ಷಕರಿಗೆ ಕೊಟ್ಟರೆ ಯಾರು ಸರಿಯಾಗಿ ನಿಭಾಯಿಸ್ತಾರೆ ಅಂತ ಸರ್, ಅದನ್ನ ನಾವು ಹೇಳೋಕ್ಕಾಗಲ್ಲ ಸರ್. ಅದು ನಮ್ಮ ಪಾರ್ಟಿ ತೀರ್ಮಾನ ಮಾಡುತ್ತೆ, ನಾವು ಇಂಥವ್ರಿಗೆ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ ಬರಲ್ಲ. ನಮ್ಮ ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ. 31 ಸದಸ್ಯರಲ್ಲಿ ಕಾಂಗ್ರೆಸ್ ಎಷ್ಟಿದೆ, JDS ಎಷ್ಟಿದೆ, BJP ಎಷ್ಟಿದೆ ಸರ್? ಕಾಂಗ್ರೆಸ್ನವರು 14-15 ಜನ ಇದ್ದಾರೆ ಸರ್. 16 ಜನ ಅವರೇ, 16+2 ಒಂದು MLA ಐತೆ, ಒಂದು MLC ಐತೆ, ಒಟ್ಟು 2 MLC ಇದೆ ಸರ್. ನಮ್ದು 19 ಆಗುತ್ತೆ ಬಹುಮತ, ಬಟ್ ಬೋರ್ಡ್ ಮಾತ್ರ ಕಾಂಗ್ರೆಸ್ ಬೋರ್ಡೇ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ, ನೋ ಡೌಟ್ ಸರ್. ಈಗ ಅದೇ ಅಧ್ಯಕ್ಷರು ಯಾರ್ದು ಅಂತ ಇನ್ನು ನಮ್ಮ ಹೈಕಮಾಂಡ್ ನೋಡ್ತೀವಿ, ನಮ್ಮ ಸಹಾಯ ಅವರು ತೀರ್ಮಾನ ಮಾಡ್ತಾರೆ ಸರ್. ಅದು ಹೇಳಕ್ ಬರಲ್ಲ ಸರ್, ಬಟ್ ಆಲ್ಮೋಸ್ಟ್ ಆಲ್ ಮೂಲ ಕಾಂಗ್ರೆಸ್ಸಿಗರಿಗೆ ಸಿಗೋ ಮಾನ್ಯತೆ ಇದೆ. ಬಟ್ ಅದನ್ನ JDS ನಿಂದ ಬಂದವರು ಅಥವಾ ಕಾಂಗ್ರೆಸ್ BJP ಇಂದ ಬಂದವರಿಗೆ ಯಾರು ಅವಕಾಶಗಳು ಕಮ್ಮಿ. ಇವರು ನಿಮ್ಮ ಶಾಸಕರ ಒಂದು ಒತ್ತಾಯ ಏನಿದೆ ಅವರ ಸರ್? ಅವ್ರ ಪ್ರಕಾರ ಏನಿಲ್ಲ ಸರ್, ಅವ್ರೇನು ಸೂಟೇಬಲ್ ಯಾರ್ದು ಅಂತ ಅವ್ರ ಮೀಟಿಂಗ್ ಕರೆದು ಒಂದು ಫೈನಲ್ ಮಾಡ್ತಾರೆ ಅವ್ರ ನಗರಸಭೆ. ಅತಿ ಹೆಚ್ಚಿನದಾಗಿ ಹೆಸರು ಕೇಳ್ಕೊತಾರೆ ಸರ್? ಹೆಂಗೆ ಅಂತ ನಾವು ಹೇಳಕ್ಕಾಗಲ್ಲ ಸರ್, ನಾವು ಯಾಕೆಂದ್ರೆ ನಾವು ಪಾರ್ಟಿ ವರ್ಕರ್ಸ್ ಸರ್. ಸೊ ಹಂಗಾಗಿ ನಾವು ಒಬ್ರಿಗೆ ಹೇಳಿರಿ, ಒಬ್ರಿಗೆ ನೋವಾಗುತ್ತೆ ಸರ್. ನಮಗೆ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಯಾರಾದರೂ ಓಕೆನೆ, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ತಾವ್ರೆ, ಒಳ್ಳೊಳ್ಳೆ ಯೋಜನೆ ಜಾರಿಗೆ ತಂದಿದ್ದಾರೆ. ಅದರಿಂದ ನಮ್ಮ ನಗರಸಭೆಯಲ್ಲಿ ಕಾಂಗ್ರೆಸ್ ಉತ್ತಮ ಒಂದು ನಮ್ಮ ರೇಂಜ್. ಈಗ 31 ಜನ ಸದಸ್ಯರವ್ರೆ, ಅದರಲ್ಲಿ ಒಂದು 16 ಜನ ಕಾಂಗ್ರೆಸ್ ನವರು ಇರೋದು, ಅದರಲ್ಲಿ ಯಾರು ಅಧ್ಯಕ್ಷಗಿರಿ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ? ನಮಗೆ ಪ್ಯಾರಾಸಾಬ್ರು 30-40 ವರ್ಷದಿಂದ ಇದ್ದಾರೆ, ಅವ್ರ ಮುಖಾಂತರ ಅವ್ರ ಮಕ್ಕಳಿಗೆ ಕೊಟ್ಟರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಆಂಬುಲೆನ್ಸ್ ಬಿಟ್ಟರೆ ಜನಸೇವೆ ಮಾಡ್ತಾರೆ, ಈ ಥರ ಜನಗಳಿಗೆಲ್ಲ ಸ್ಪಂದಿಸ್ತಾರೆ, ಈ ಥರ ಎಲ್ಲ ಗ್ಯಾರಂಟಿ ಮಾಡೇ ಮಾಡ್ತಾರೆ ಅಮ್ಮ ನಂಬಿಕೆ ಅಭಿಪ್ರಾಯ ನಮಗಿದೆ.
ಯಾರಿಗೆ ಅಂತ ಡಿಸೈಡ್ ಮಾಡೋದಕ್ಕೆ ನಮ್ಮ ಜೈಚಂದ್ರ ಸಾಹೇಬ್ರು ಇದ್ದಾರೆ, ಅವರೇ ನೋಡ್ಕೊಂಡು ಮಾಡ್ತಾರೆ. ಆಯ್ತಾ, ಇವಾಗ ಏನಾಗಿದೆ ಅಂತಂದರೆ ಎಲ್ಲರಿಗೂ ಇವಾಗ ಜನರಲ್ ಬಂದಿರೋದ್ರಿಂದ ಸ್ವಲ್ಪ ನಾನು ಅಂತ ಹೇಳ್ಬಿಟ್ಟು ಮುಂದೆ ಇದ್ದಾರೆ. ಬಟ್ ಏನು ಅಂತಂದರೆ ಯಾರೇ ಆದ್ರೂ ಸಮೇತ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಆಗ್ತಾರೆ, ಅದ್ರಾಗ ಎರಡನೇ ಮಾತೇ ಇಲ್ಲ. ಕಾಂಗ್ರೆಸ್ ಪಕ್ಷನೇ ಇಲ್ಲಿ ನಗರಸಭೆ ಚುಕ್ಕಾಣಿ ಹಿಡಿಯೋದು. ಆಯ್ತಾ, ಯಾಕೆ ಅಂತಂದರೆ ಮುಂಚೆನೂ ಸಮೇತ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಇವಾಗಲೂ ಕಾಂಗ್ರೆಸ್ ಅಧಿಕಾರ ಮುಂದುವರಿಯುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ, ಯಾವುದೇ ಗೊಂದಲಗಳಿಲ್ಲ. ಇವಾಗ ಆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರೇ ಆದ್ರೂ ಒಗ್ಗಟ್ಟಿಂದ ನಮ್ಮ ಜೈಚಂದ್ರ ಸಾಹೇಬರು ಡಿಸೈಡ್ ಮಾಡ್ತಾರೆ. ಯಾಕೆಂದರೆ ಜೈಚಂದ್ರ ಸಾಹೇಬ್ರದ್ದು ಕೊಡುಗೆ ನಮ್ಮ ತಾಲೂಕಿಗೆ ತುಂಬ ಇದೆ. ಯಾವುದೇ ಕಾರಣಕ್ಕೂ ಜೈಚಂದ್ರ ಸಾಹೇಬರು ಯಾವ ಕ್ಯಾಂಡಿಡೇಟ್ ಹೇಳ್ತಾರೋ ಅದನ್ನು ಇನಾಮಿನಸಾಗೆ ನಮ್ಮ ನಗರಸಭೆ ಸದಸ್ಯರೆಲ್ಲ ಒಪ್ಕೊಂಡು ಮಾಡೋಕ್ಕೆ ತಯಾರಿದ್ದಾರೆ. ಮೂವತ್ತೊಂದರಲ್ಲಿ ಅರ್ಧಕ್ಕರ್ಧ ಅಷ್ಟೇ ಇರೋದು ಕಾಂಗ್ರೆಸ್ನ ಸದಸ್ಯರ ಬಲ ನೋಡೋದಾದ್ರೆ, ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಗೆ ಹೇಳ್ತೀರಿ? ನಮಗೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಂದ್ರೆ ನಮಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ನಮ್ಮ ಪರ ಇದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದರಲ್ಲಿ ನಾವು ಆಲ್ರೆಡಿ ಅವ್ರ ಹತ್ರ ನಮ್ಮ ಮಾತುಕತೆ ಆಗಿದೆ. ನಗರಸಭೆ ಅಧ್ಯಕ್ಷ ಚುನಾವಣೆ ಆಗಿಲ್ವಲ್ಲ, ಅದು ಈಗ ಆಗುತ್ತೆ. ಈಗ ಆಗುತ್ತಾ? ಜನರಲ್ ಬಂದಿದ್ದಲ್ವಾ, ಜನರಲ್ ಕಾಂಪಿಟೇಷನ್ ಯಾರಿಗೈತೋ ಅವ್ರಾಗುತ್ತೆ. ಯಾರ್ಯಾರು ಇದಾರೆ? ಒಂದು ರಾಮ ಅಂಚಿನಪ್ಪ, ಮತ್ತೆ ಜೀಶಾನ್ ಅವರು, ಮತ್ತೆ ಜಾಫರ್ ಅವರು, ಈ ತರ ಎಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆ. ಯಾರಿಗೆ ಅಧ್ಯಕ್ಷಗಿರಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ? ಎಸ್ ಎಲ್ ರಂಗನಾಥ್ ಅವ್ರಿಗೆ ಸಿಕ್ಕ ಚೆನ್ನಾಗಿರ್ತದೆ. ಯಾವ ಪಕ್ಷದಿಂದ? ಅವರು ಇಂಡಿಪೆಂಡೆಂಟ್ ನಿಂತ್ಕೊಂಡು ಕಾಂಗ್ರೆಸ್ಗೆ ಬಂದವರು. ಅವ್ರು ಒಳ್ಳೆ ಮನುಷ್ಯ. ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ? ಅವ್ರು ವಾರ್ಡಾಗೆಲ್ಲ ಅಭಿವೃದ್ಧಿ ಮಾಡ್ತಾವ್ರೆ, ಮತ್ತು ಎಲ್ಲ ಈ ಬಡವರ್ಗು ಮತ್ತು ಮಧ್ಯಮ ವರ್ಗದವ್ರಿಗೆಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಕೆಲಸ ಕಾರ್ಯ ಮಾಡಿಕೊಡ್ತಾರೆ ಅವರಾದರೆ ಒಳ್ಳೇದನ್ನು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದರಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, 31 ಮತಗಳು ಅಷ್ಟೇ ಅಲ್ಲ, ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಒಂದು ಸಂಸದ ಬರುತ್ತೆ, 2 ವಿಧಾನ ಪರಿಷತ್ ಬರುತ್ತೆ, 1 ಶಾಸಕ ಬರುತ್ತೆ, ಒಟ್ಟು 34 ಮತಗಳನ್ನು ಗಳಿಸ್ಕೊಳ್ಳೋರು ಯಾರು? ಹಾಗಾದರೆ ಎಸ್, ಈಗ ನೀವು ನೋಡಿದಂತೆ ಈಗಿರುವಂತಹ ಸಾಕಷ್ಟು ಒತ್ತಾಯ ಅಲ್ಲಿನ ಜನರಿಗೆ ಮನಸ್ಸಿನಲ್ಲಿ ಕೂರಿರುವಂಥದ್ದು ಇವರನ್ನೇ ಅಧ್ಯಕ್ಷರಿಗೆ ಮಾಡಬೇಕು ಅನ್ನುವಂಥದ್ದು ಯಾರು? ಜಿಶಾನ್ ಮೊಹಮ್ಮದ್. ಎಸ್, ಯಾಕೆ ಇವ್ರನ್ನ ಹೆಚ್ಚಿನದಾಗಿ ಹೇಳ್ತಾ ಇದ್ದಾರೆ ಜನ ಅನ್ನುವಂಥದ್ದು ಎಲ್ರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯ. ಯಾಕೆಂದರೆ ಇವರ ಒಂದು ಕುಟುಂಬ ಆಡಳಿತ ಯಾವ ರೀತಿಯಾಗಿ ರಾಜಕೀಯವಾಗಿ ಶಿರಾ ನಗರದಲ್ಲಿ ಯಾವ ರೀತಿಯಾಗಿ ಬಹಳಷ್ಟು ಚುರುಕಾಗಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ಎಸ್, ಹಾಗಾದರೆ ಯಾರು ಈ ಜಿಶಾನ್ ಮೊಹಮ್ಮದ್? ಎಸ್, ಇವರ ತಂದೆ ಎಸ್ MLA ಪ್ಯಾರು ಸಾಬ್ ಅಂತಲೇ ಹೇಳ್ಬಿಟ್ಟು ಸಾಕಷ್ಟು ಫೇಮಸ್ ಆಗಿದ್ದಂಥವ್ರು. ಎಸ್, ಇವರ ಒಂದು ಸೇವಾ ಕಾರ್ಯಗಳು ಸಾಕಷ್ಟು 1983 ಶುರುವಾಗಿದೆ. ಯಾಕಂದರೆ ಆ 1983 ಇವರ ಪತ್ನಿ ಅಂದರೆ ಅವರ ಧರ್ಮಪತ್ನಿ ಅಲ್ಲಿಂದನೇ ಏನು ಸದಸ್ಯರಾಗಿ ಅಲ್ಲಿಂದ ಮುಂದುಡ್ಕೊಂಡು ಬರ್ತಾರೆ. ತದನಂತರ 2003 ಪುರಸಭೆ ಅಂದರೆ ಶಿರಾ ಪುರಸಭೆಯಾಗಿ ಪರಿಣಮಿಸುತ್ತೆ. ಆ ಸಂದರ್ಭದಲ್ಲಿ ಪ್ರಥಮ ಸುಡಾ ಪ್ರೆಸಿಡೆಂಟ್ ಕೂಡ ಈ ಏನು ಜಿಶಾನ್ ಮೊಹಮ್ಮದ್ ಅವರ ತಂದೆ MLA ಪ್ಯಾರು ಸಾಬ್ ಆಗ್ತಾರೆ. ಈ ಒಂದು ಒಡನಾಡಿ ಅಂದರೆ ಈ ಒಂದು ಕುಟುಂಬದ ರಾಜಕಾರಣ ಅಲ್ಲಿಂದ ಶುರುವಾದಂಥದ್ದು. ಒಂದು ಬಿಗಿ ಆಡಳಿತ ಜನರ ಅಭಿಪ್ರಾಯದಲ್ಲಿ ಜನರ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಕೂತ್ಕೊಂಡಿದೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, 2013 ಇವರು ಶಿರಾ ನಗರಸಭೆಯ ಸದಸ್ಯರಾಗ್ತಾರೆ. ಯಾರು? MLA ಪ್ಯಾರು ಸಾಬ್ ಅವರ ಪುತ್ರ. ಅಂದರೆ ಇವರ ಒಂದು ಆಡಳಿತ ಅಲ್ಲಿಂದ ಶುರುವಾಗ್ತದೆ ಶಿರಾ ನಗರಸಭೆಯಲ್ಲಿ. 2 ಟರ್ಮ್ ಇವರು ಅಲ್ಲಿ ಸದಸ್ಯತ್ವವನ್ನು ಯಶಸ್ವಿಯಾಗಿ ಪೂರೈಸ್ತಾ ಬರ್ತಾರೆ. ಅದೇ ರೀತಿಯಾಗಿ ಇವರ ಆಡಳಿತದ ಜೊತೆಗೆ ಇವರ ತಮ್ಮನಿಗೂ ಈ ಒಂದು ಸದಸ್ಯ ಸ್ಥಾನ ಸಿಗ್ತದೆ, ಬುರಾನ್ ಮೊಹಮ್ಮದ್. ಎಸ್, ಒಂದು ರೀತಿಯಲ್ಲಿ ಇವರ ಇಡೀ ಕುಟುಂಬವನ್ನು ಅಲ್ಲಿನ ಜನ ಆರಿಸಿ ಮೆಚ್ಚಿದ್ದಾರೆ ಅನ್ನೋದಕ್ಕೆ ಈಗ ನಾವು ನಿಮ್ಮ ಮುಂದೆ ಇಟ್ಟಂತಹ ಜನರ ಅಭಿಪ್ರಾಯವೇ ಸಾಕ್ಷಿ ಅಂತಲೂ ಹೇಳ್ಬೋದು. ಎಸ್, ನೋಡಿ, ಇವರು ಇದುವರೆಗೂ 2000 ಒಂದಷ್ಟು ಕುಟುಂಬಗಳಿಗೆ ಕೊರೋನಾ ಸಂದರ್ಭದಲ್ಲಿ ಆಹಾರ ಕಿಟ್ಗಳನ್ನು ವಿತರಿಸಿದಂತಹ ಖ್ಯಾತಿ ಇವರಿಗಿದೆ. ಮತ್ತು ಹಾಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಇಡೀ ಶಿರಾ ನಗರದಾದ್ಯಂತ ವಿತೌಟ್ ಯಾವುದೇ ಒಂದು ಪೆಟ್ರೋಲ್ಗೂ ಸಹ ಬಿಡಿಗಾಸು ತೆಗೆದುಕೊಳ್ಳದೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಕೊಡ್ತಾ ಇದ್ದಾರಂತೆ. ಮತ್ತು ಹಾಗೆ ಇನ್ನು ಮುಖ್ಯವಾಗಿ ಹೇಳೋದಾದರೆ ಇಲ್ಲಿ ಸ್ಕಾಲರ್ಶಿಪ್ ಸುಮಾರು 220 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 220 ವಿದ್ಯಾರ್ಥಿಗಳಿಗೆ ಅವರು ಉಚಿತವಾಗಿ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಸಮಾಜ ಕಾರ್ಯದಲ್ಲಿ ಈ ಜಿಶಾನ್ ಮೊಹಮ್ಮದ್ ಅನ್ನುವಂಥವರ ಒಬ್ಬ ಸದಸ್ಯನ ಕುಟುಂಬ ಎಷ್ಟರ ಮಟ್ಟಿಗೆ MLA ಪ್ಯಾರು ಸಾಬ್ ಅವರ ಹೆಸರಿನಿಂದ ಬಂದಂತಹ ಕುಟುಂಬ ಎಷ್ಟರ ಮಟ್ಟಿಗೆ ಇಲ್ಲಿ ಜನರನ್ನಲ್ಲಿ ಮನದಟ್ಬಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಿನದಾಗಿ ಗಮನಿಸಬೇಕಾಗುತ್ತೆ. ಎಸ್, ಹಾಗಾದರೆ ಇಲ್ಲಿ ನೀವು ಹೆಚ್ಚಿನದಾಗಿ ಗಮನಿಸಬೇಕಾಗಿರೋದು ಆ್ಯಕ್ಚುಯಲ್ ಆಗಿ ಇಲ್ಲಿ ಏನು ನಡೀತಾ ಇದೆ ಅಂದರೆ
ಟಿ ಬಿ ಜೆ ಎಸ್ ಶಿರಾ ನಗರದ ಶಾಸಕರು ಟಿ ಬಿ ಜಯಚಂದ್ರ ದೆಹಲಿ ವಿಶೇಷ ಪ್ರತಿನಿಧಿಗಳು ಎಸ್. ಹಾಗಾದ್ರೆ ಇವರ ಒಂದು ಆಯ್ಕೆ, ಇವರು ಯಾರತ್ತ ಬೆರಳು ಮಾಡಿ ತೋರಿಸ್ತಾರೆ ಅವ್ರಿಗೆ ಮಾತ್ರ ಈ ಬಾರಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪಟ್ಟ ಸಿಗುವಂತಹ ಸಾಧ್ಯತೆ ಅಧಿಕೃತವಾಗುತ್ತೆ ಅನ್ನುವಂಥದ್ದು ಸಹ ಇದೆ. ಮತ್ತೊಂದೆಡೆ ಶಿರಾ ನಗರಸಭೆ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥದ್ದನ್ನ ಒತ್ತಾಯ ಇಲ್ಲಿ ಬಳ್ಳಾರಿ ಏನು ಸಚಿವರು ಜಿಲ್ಲಾ ಉಸ್ತುವಾರಿಯಾಗಿರುವಂತಹ ಜಮೀರ್ ಅಹಮದ್ ಅವರ ಹೆಸರು ಸಹ ಕೇಳಿ ಬರ್ತದೆ. ಯಾಕೆಂದ್ರೆ ಶಿರಾ ನಗರಸಭೆಯಲ್ಲಿ ಸಾಮಾನ್ಯವಾಗಿ ಇಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಸಾಕಷ್ಟಿದೆ. ಹಾಗಾಗಿ ಇಲ್ಲಿ ಜಮೀರ್ ಅಹಮದ್ ಕೂಡ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ, ಅಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಅವರು ಸಹ ಇಲ್ಲಿ ಕೈ ಮಾಡುವಂತಹ ಅಂದ್ರೆ ಕೈ ಮಿಲಾಯಿಸುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಕಳೆದ ಬಾರಿ ಎಸ್ ಸಿ ಮೀಸಲಾಗಿತ್ತು, ಈ ಬಾರಿ ಜನರಲ್ ಮೀಸಲಾಗಿರೋದ್ರಿಂದ ಯಾರು ಬೇಕಾದರೂ ಸ್ಪರ್ಧೆ ಮಾಡ್ತಾರೆ ಮತ್ತೆ ಹಾಗೆ ಯಾರಿಗೆ ಬೇಕಾದರೂ ಈ ಬಾರಿ ಪಟ್ಟ ಸಿಗ್ಬೋದು. ಆದ್ರೆ ಜನರ ಅಭಿಪ್ರಾಯ ಏನಿದೆ ಅನ್ನುವಂಥದ್ನ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ನೋಡ ಹಾಗಾದ್ರೆ ಇಲ್ಲಿನ ಶಾಸಕರು ಟಿ ಬಿ ಜೆ ಅವರು ಯಾರತ್ತ ಬೆರಳು ಮಾಡ್ತಾರೆ, ಹಾಗಾದ್ರೆ ಇವರೇ ಮುಂದಿನ ನಗರಸಭೆ ಅಧ್ಯಕ್ಷರಾಗ್ತಾರಾ, ಇಲ್ಲ ಇನ್ನೂ ಇರುವಂತಹ 30 ತಿಂಗಳ ಕಾಲಾವಧಿಯನ್ನ ಯಾರಿಗೆ ಇವರು ಹಸ್ತಂಗತ ಮಾಡ್ತಾರೆ, ಆ ಒಂದು ಕಾಲಾವಧಿಗೆ ಡಿವೈಡ್ ಮಾಡ್ತಾರ ಅಂದ್ರೆ 10 ತಿಂಗಳು ಇವರು, ಇಲ್ಲ 15 ತಿಂಗಳು ಇವರು, 15 ತಿಂಗಳು ಇವರು ಅಂತ ಹೇಳಿ ಏನಾದ್ರೂ ಮತ್ತೆ ಡಿವೈಡ್ ಮಾಡ್ತಾರ? ಎಸ್, ಇದೆಲ್ಲವನ್ನೂ ಸಹ ಕಾದ್ ನೋಡ್ಬೇಕಾಗತ್ತೆ. ಮತ್ತೆ ನಿಮ್ಮ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತಿಗೂ ಬರ್ತಾ ಇರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಯಾರಾಗಲಿದ್ದಾರೆ ಶಿರಾ ನಗರಸಭೆಯ ಪಂಟರ್? ಸದಸ್ಯರ ಪೈಕಿ ನಗರಸಭೆ ಅಧ್ಯಕ್ಷಗಿರಿ ಸಿಗೋದು ಯಾರಿಗೆ? ಸದಸ್ಯರಲ್ಲಿ ಜನ ಕೈ ಹಿಡಿಯುವುದು ಯಾರಿಗೆ? ಗೆಲುವು ಯಾರಿಗೆ? ಟಿವಿ ಜಯಚಂದ್ರ ಬಲವು ಯಾರ ಮೇಲೆ? ಜನರ ಅಭಿಪ್ರಾಯ ಏನು ಕೇಳೋಣ.